ನಮಸ್ಕಾರ ವೀಕ್ಷಕರೇ ಭಕ್ತಿ ಸುಧಾ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ಎರಡನೇ ಅಧ್ಯಾಯ ದಂಪತಿಗಳ ಜೋಡಿ ವಿದ್ವಾನ್ ವಿಜಯ ಸಿಂಹಾಚಾರ್ ಹಾಗೂ ಬನ್ಶಂಕ್ರಿ ಅವರಿಂದ ಈ ಸಂವಾದ ಮುಂದುವರಿಯಲಿದೆ ನಾರಾಯಣಂ ನಮಸ್ಕೃತ್ಯ ನರಂ ದೇವೀಂ ಸರಸ್ವತೀಂ ವ್ಯಾಸಂ ತೋ ಜಯ ಮುದೀರೆಯೇ ವಿಜಾನತಾವಿತ್ತಧ್ವಸ್ಸತಿ ಗುರೋ ಪೂರ್ವಾಚಾರ್ಯಮಿಷ್ಠಾಂ ಪ್ರಣತಿ ಮಾಲಿಕಾ ಶ್ರೀಕೃಷ್ಣಾಯ ನಮಃ ಹಳೆಗನ್ನಡ ಕಾವ್ಯದಲ್ಲಿ ಮುದ್ದಣ ಮನೋರಮೆಯರ ಸಂವಾದ ಪ್ರಸಿದ್ಧ ಅದು ಕಾವ್ಯದ ಮಾತಾಯಿತು ಇದು ವೇದಾಂತಶಾಸ್ತ್ರದ ವಿಚಾರದಲ್ಲಿ ನಾವಿಬ್ಬರು ಮುದ್ದಣ ಮನೋರಮೆಯರಾಗಬೇಕಿದೆ ಎರಡನೆಯ ಅಧ್ಯಾಯದಲ್ಲಿ ಹಲವಾರು ಪ್ರಶ್ನೆಗಳಿದೆ ಅಂತ ಕಾಣುತ್ತೆ ಯಾವ ಪ್ರಶ್ನೆಯನ್ನು ಬೇಕಾದರೂ ಕೇಳಬಹುದು ದೇವರು ಹೇಳಿದ ಹಾಗೆ ಹೇಳಿಸಿದ ಹಾಗೆ ಉತ್ತರ ನೀಡೋಣ ಗೀತೆ ಎರಡನೇ ಅಧ್ಯಾಯ ಹೋಗೋಕ್ಕಿಂತ ಮುಂಚೆ ಮೊದಲು ನನಗೊಂದು ಬೇಸಿಕ್ ಕ್ವಶನ್ ಇದೆ ಈ ಯುದ್ಧದ ಸಮಯದಲ್ಲಿ ಕೃಷ್ಣ ಈ ಗೀತೆಯನ್ನು ಉಪದೇಶ ಮಾಡಿದಾಗ ಸೊ ಒಂದು ಹದಿನೆಂಟು ಅಧ್ಯಾಯ ಇದರಲ್ಲಿ ಗೀತೆಯಲ್ಲಿರೋದು ಈ ಹದಿನೆಂಟು ಅಧ್ಯಾಯನ ಅವನು ಕೃಷ್ಣ ಅರ್ಜುನನಿಗೆ ಹೇಳಬೇಕಾದಾಗ ಎಷ್ಟು ಗಂಟೆ ಟೈಮ್ ತಗೊಳ್ತು ಒಂದು ಮೂರು ಗಂಟೆನ ನಾಲ್ಕು ಗಂಟೆನ ಒಂದೂವರೆ ಗಂಟೆನ ಎಷ್ಟು ಟೈಮ್ ತಗೊಳ್ತು ಇದು ಎಲ್ಲರಿಗೂ ಬರುವಂತಹ ಸಮಸ್ಯೆ ಒಬ್ಬ ಮುಖ್ಯಮಂತ್ರಿಗಳಿದ್ದರು ಕರ್ನಾಟಕಕ್ಕೆ ನಿಜಲಿಂಗಪ್ಪ ಅಂತ ಅವರು ಕೂಡ ಇದೇ ಸಿಮಿಲರ್ ಡೌಟನ್ನು ಹೊಂದಿದ್ದರು ಸಮಾನ ಸಂದೇಹ ಅವ್ರಿಗೆ ಕೃಷ್ಣ ಗೀತೆಯನ್ನು ಒಂದು ಹೇಳಬೇಕಾದ್ರೆ ಮೂರು ಗಂಟೆ ಬೇಕಾಗತ್ತೆ ಏಕೆಂದರೆ ನನಗೆ ಅವರು ಹೇಳಿದ್ದು ನನಗೆ ಮೂರು ಗಂಟೆ ಬೇಕು ಗೀತೆಯನ್ನು ಓದುವಾಗ ಕೃಷ್ಣ ಗೀತೆಯನ್ನು ಮೂರು ಗಂಟೆ ಅಲ್ಲಿ ಹೇಳ್ತಾ ಕೂತ್ರೆ ಯುದ್ಧದವ್ರು ಏನು ಸುಮ್ಮನೆ ಇರ್ತಾರಾ ಎದುರುಗಡೆ ಇರೋರು ಯುದ್ಧ ಮಾಡೋದಿಲ್ವೇ ಆಯುಧ ಪ್ರಯೋಗ ಮಾಡಲ್ವೇ ಇಲ್ಲ ಮಾಡಬೇಡಿ ನಾನು ಗೀತೋಪದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕಾಗತ್ತೆ ಅದರಿಂದಾಗಿ ರೋಚಕತೆಗಾಗಿ ಏನಾಗುತ್ತೋ ಅನ್ನೋ ಒಂದು ಟೆನ್ಷನ್ನಲ್ಲಿ ರಸದ ತುತ್ತ ತುದಿಗೆ ಬಂದು ಕೂಡಿಸಿ ಗೀತೆಯನ್ನು ಉಪದೇಶ ಮಾಡಿಸಿ ಮತ್ತೆ ಮುಂದುವರಿದು ಇದೊಂದು ಕಾವ್ಯದ ಟೆಕ್ನಿಕ್ಕು ಅಂತ ಅವ್ರ ಅಭಿಪ್ರಾಯಪಟ್ಟಿದ್ದರು ಇನ್ನು ಭೈರಪ್ಪನವರು ಕೂಡ ಪರ್ವ ಕಾದಂಬರಿಯಲ್ಲಿ ಇದು ಅಸಂಭವ ಅಂತ ಅಂದುಕೊಂಡು ಸುಮಾರು ಎರಡು ದಿವಸಗಳ ಕಾಲ ಯುದ್ಧ ಪೋಸ್ಟ್ಪೋನ್ ಆಯಿತು ಅರ್ಜುನ ಯುದ್ಧ ಮಾಡೋಲ್ಲ ಅಂದ ಶ್ರೀಕೃಷ್ಣ ಎರಡು ದಿವಸಗಳ ಕಾಲ ಅವನಿಗೆ ಕನ್ವಿನ್ಸ್ ಮಾಡಿದ ಯುದ್ಧ ಮಾಡಬೇಕು ಅಂತ ಆದ್ದರಿಂದಾಗಿ ಎರಡು ದಿವಸ ತೆಗೆದುಕೊಂಡಿತು ಅಂತ ಅವರು ತಮ್ಮ ಕಲ್ಪನೆಯನ್ನು ಅಥವಾ ತಮಗೆ ಸರಿ ಅಂತ ಅನಿಸಿದ್ದನ್ನು ಇಲ್ಲಿ ಮುಂದೆ ಇಟ್ಟಿದ್ದಾರೆ ವಸ್ತುತಃ ಇದು ಯಾವುದೂ ಅಲ್ಲ ಕೃಷ್ಣ ಗೀತೆಯನ್ನು ಹೇಳಿದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗಡೆ ಅವನು ಗದ್ಯದಲ್ಲಿ ಹೇಳಿದ್ದು ಯಾವತ್ತೂ ಕೂಡ ಪದ್ಯದಲ್ಲಿ ಮಾತನಾಡುವಲ್ಲ ಅಲ್ವಾ ಗದ್ಯದಲ್ಲಿ ಹೇಳಿದ್ದು ವಿಶ್ವರೂಪ ದರ್ಶನ ಮೊದಲಾದವುಗಳೆಲ್ಲ ಅರ್ಜುನನ ಪಾಲಿಗೆ ವೇಗವಾಗಿಯೇ ಆಗತ್ತೆ ಹೀಗಾಗಿ ಒಟ್ಟಾರೆ ಗೀತೆಯ ಅವಧಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ವೇದವ್ಯಾಸರು ಶ್ಲೋಕಬದ್ಧವಾಗಿ ಜನತೆಗೆ ಇತ್ತಿದ್ದು ಅರ್ಥ ಮಾಡಿಕೊಳ್ಳಿ ಆ ಕೃಷ್ಣನ ಮಾತಿನ ಹಿನ್ನೆಲೆಯ ವಿಸ್ತಾರ ಇಷ್ಟಿದೆ ಅಂತ ಹೇಳಲಿಕ್ಕಾಗಿ ಅದರಿಂದಾಗಿ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಇಷ್ಟರೊಳಗಡೆ ಅವ್ರು ಹೇಳಿದ್ದು ಅಂತ ಈಗ ಹಾಗಂದ್ರೆ ಈಗ ನಾವು ಓದೋ ಗೀತೆ ಕೃಷ್ಣ ಹೇಳಿದ್ದು ವೇದವ್ಯಾಸರು ಹೇಳಿದ್ದು ಅಂದರೆ ಈಗ ಶೇಕ್ಸ್ಪಿಯರ್ ಗ್ರಂಥ ಮ್ಯಾಕ್ಬೆತ್ ಅಲ್ಲಿ ಹೇಳ್ತಿದ್ದೆ ಮ್ಯಾಕ್ಬೆತ್ ನುಡಿತಾ ಹೇಳ್ತಾ ಇದ್ದಾರೆ ಅಂತಂದ್ರೆ ಶೇಕ್ಸ್ಪಿಯರ್ ಮಾತುಗಳನ್ನು ಮ್ಯಾಕ್ಬೆತ್ ಹೇಳ್ತಾ ಇದ್ದಾರೆ ಹಾಗೆ ಇದರಲ್ಲಿ ಈಗ ವೇದವ್ಯಾಸರು ಕೃಷ್ಣ ಹೇಳಿದ್ದೇದವ್ಯಾಸರ ಅಂತ ಈವನ್ ಡೌಟ್ ಬರತ್ ಈ ಪ್ರಶ್ನೆ ಬಹಳ ಸಹಜ ವೇದವ್ಯಾಸರು ಹೇಳಿದ್ದೋ ಕೃಷ್ಣ ಹೇಳಿದ್ದು ನಿನ್ನ ಅಭಿಪ್ರಾಯ ನನಗೆ ಅರ್ಥ ಆಗಿದೆ ವೇದವ್ಯಾಸರು ಹೇಳಿದ್ದಾರೆ ಅಂತಂದರೆ ಅದು ಕೃಷ್ಣನ ಮಾತಲ್ಲ ಕೃಷ್ಣ ಒಂದು ಪಾತ್ರದ ಹೆಸರು ಕೃಷ್ಣ ಅನ್ನುವ ಪಾತ್ರದ ಹೆಸರಿನಲ್ಲಿ ವೇದವ್ಯಾಸರೇ ಎಲ್ಲವನ್ನ ಹೇಳಿದ್ದು ಇಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ವೇದವ್ಯಾಸರಿ ಎಲ್ಲಿದ್ದರು ಅಂತ ನಿನ್ನ ಪ್ರಶ್ನೆ ಈ ಒಂದು ಸಮಸ್ಯೆಗೆ ಮಧ್ವಾಚಾರ್ಯರು ಅವರ ಗೀತಾ ತಾತ್ಪರ್ಯದಲ್ಲಿ ಉತ್ತರ ಕೊಟ್ಟಿದ್ದಾರೆ ಯದ್ಯಪಿ ಏಷ ಶಂಕ ಅರ್ಜುನಸ ನಾಸ್ತಿ ತಥಾಪಿ ಪ್ರಾಪ್ತ ಲೋಕೋಪಕಾರಾರ್ಥ ದೇಹಿನೋಸ್ಮಿನ್ ದೇಹಿನೋಸ್ಮಿನ್ ನಿಜವಾಗಿಯೂ ಅರ್ಜುನನಿಗೆ ದೇಹ ಬೇರೆಯೋ ಆತ್ಮ ಬೇರೆಯೋ ಅನ್ನುವ ಸಂದೇಹ ಇರಲಿಲ್ಲ ದೇವರು ಪರಮಾತ್ಮ ಅವನು ನಿತ್ಯ ದೇವರ ಪ್ರತಿಬಿಂಬನಾದ ಜೀವಾತ್ಮನೂ ನಿತ್ಯ ಪರಮಾತ್ಮ ನಿತ್ಯ ಹೌದೋ ಅಲ್ವೋ ಅಂತ ಡೌಟೇ ಇರಲಿಲ್ಲ ಅವನಿಗೆ ಮತ್ತೆ ಯಾಕೆ ಹೇಳಿದ್ದು ನಚೈವನ ಚೈವನ ಭವಿಷ್ಯಾ ಸರ್ವೇ ವಯಮತಃ ಪರಂ ನತ್ತ್ವೇವಾಹಂ ಜಾತುನಾಸಂ ಅಂತ ಕೃಷ್ಣ ಯಾಕೆ ಹೇಳಿದ್ದು ಅಂದರೆ ಅರ್ಜುನನು ಗೊತ್ತಿದ್ದರೂ ಯಾಕೆ ಹೇಳಿದ್ದು ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು ಮುಂದಿನ ಜನಾಂಗಕ್ಕೆ ಆ ಪ್ರಶ್ನೆ ಇದೆ ಬರುತ್ತೆ ಅದಕ್ಕೆ ಉತ್ತರ ಕೊಟ್ಟಿದ್ದು ಅಂತ ಹಾಗಾದರೆ ಕೃಷ್ಣ ಮತ್ತು ಅರ್ಜುನರು ಏಕಾಂತದಲ್ಲಿ ಮಾತನಾಡಿದ್ದು ಅದು ಹೇಗೆ ಜಗತ್ತಿಗೆ ಬಂತು ಅಂದರೆ ಏಕಾಂತೇ ಕಥೆಯನ್ನಪಿ ಸ್ವಯಮೇವ ವ್ಯಾಸರೂಪೇಣ ಆಹಾ ಏಕಾಂತದಲ್ಲಿ ಹೇಳಿದರೂ ಕೂಡ ಕೃಷ್ಣ ಅರ್ಜುನನಿಗೆ ಏಕಾಂತದಲ್ಲಿ ಹೇಳಿದರೂ ಕೂಡ ಲೋಕಾಂತಕ್ಕೆ ಕೊಟ್ಟಿದ್ದು ವೇದವ್ಯಾಸ ರೂಪದಿಂದ ಅಂದರೆ ಕೃಷ್ಣ ಮತ್ತು ವೇದವ್ಯಾಸರು ಇಬ್ಬರು ಒಬ್ಬರೇ ಇದನ್ನು ನೀವು ಪುರಾಣಗಳನ್ನು ನೋಡಿದ್ರೆ ಚೆನ್ನಾಗಿ ಗೊತ್ತಾಗತ್ತೆ ಪರಮಾತ್ಮನ ಎರಡು ರೂಪಗಳು ಕೃಷ್ಣ ಮತ್ತು ವೇದವ್ಯಾಸ ಅವರಿಬ್ಬರ ನಡುವೆ ಯಾವುದೇ ಭೇದ ಇಲ್ಲ ಅಜ್ಞಾನ ಇಲ್ಲ ಡಿಸ್ಟೆನ್ಸ್ ಇಲ್ಲ ಅಂತರ ಇಲ್ಲ ಯಾವುದೂ ಇಲ್ಲ ಹೀಗಾಗಿ ಏನು ಕೃಷ್ಣ ಹೇಳಿದ್ದಾನೆ ಅಂತ ಗೊತ್ತು ಒಂದು ರೀತಿ ಹೀಗೆ ಹೇಳಿದ್ರೆ ಇನ್ನೂ ಸ್ಪ ಸ್ಪಷ್ಟ ಕೃಷ್ಣ ರೂಪದಿಂದ ಹೇಳಿದ್ದನ್ನು ವೇದವ್ಯಾಸ ರೂಪದಿಂದ ಜಗತ್ತಿಗೆ ಇತ್ತ ಹೀಗಾಗಿ ಇಲ್ಲಿ ನಾಟಕದಲ್ಲಿ ಯಾರೋ ಒಬ್ಬ ಒಂದು ಪಾತ್ರ ಹೇಳಿದ್ದು ಅದು ಕವಿಯ ಹೇಳಿಕೆ ಆ ಪಾತ್ರವೇ ಫಿಕ್ಷನಲ್ಲು ಅದೇ ರೀತಿ ಕೃಷ್ಣ ಫಿಕ್ಷನಲ್ಲಂತ ಅಂದುಕೊಳ್ಬೇಕಾಗಿಲ್ಲ ಅವರಿಬ್ಬರು ಒಬ್ಬರೇ ಆಗಿರೋದ್ರಿಂದ ಉದ್ಯೋಗ ಪರ್ವದ ಸಂದರ್ಭದಲ್ಲಿಯೂ ಕೂಡ ಇದನ್ನೇ ಹೇಳ್ತಾರೆ ಕೃಷ್ಣ ಮಾತನಾಡಲಿಕ್ಕೆ ಅಂತ ಹೋದಾಗ ದುರ್ಯೋಧನನ ಹತ್ತಿರ ವೇದವ್ಯಾಸ ಮತ್ತು ಪರಶುರಾಮ ಇಬ್ಬರೂ ಕೂಡ ಹೋಗಿದ್ದರು ಯಾಕೆ ಕೃಷ್ಣ ಹೇಳಿದ್ದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಕೃಷ್ಣನಿಗೆ ಮಾತ್ರ ಸಾಧ್ಯ ಅದರಿಂದ ಕೃಷ್ಣನ ಇನ್ನೊಂದು ರೂ ಇನ್ನೆರಡು ರೂಪಗಳು ಕೂಡ ಅಲ್ಲಿ ಇದ್ದುವು ಅಂತ ಅದರಿಂದಾಗಿ ಒಬ್ಬನೇ ಕೃಷ್ಣನ ಎರಡು ತರಹದ ಉಪದೇಶ ಒಂದು ಏಕಾಂತದಲ್ಲಿ ಇನ್ನೊಂದು ಲೋಕಾಂತದಲ್ಲಿ ಹೀಗಾಗಿ ಈ ಪ್ರಶ್ನೆಗೆ ವೇದಾಂತದಲ್ಲಿ ಈ ತರಹದ ಉತ್ತರ ಉಂಟು ಹೀಗಾಗಿ ವೇದವ್ಯಾಸರು ಹೇಳಿದ್ದು ಹೌದು ಕೃಷ್ಣ ಹೇಳಿದ್ದು ಹೌದು ಗೀತೆ ಆಶುಕಾವ್ಯನೋ ಅಥವಾ ಶಾಸ್ತ್ರನೋ ಗೀತೆ ಆಶುಕಾವ್ಯ ಅಲ್ಲ ಅದು ಶಾಸ್ತ್ರ ಗೀತೆಯ ಪ್ರಮೇಯಗಳು ವೇದ ಮೊದಲಾದವುಗಳಲ್ಲಿ ಇದ್ದೇ ಇದೆ ಹೀಗಾಗಿ ಕಠೋಪನಿಷತ್ತಿನ ಅನೇಕ ಮಾತುಗಳನ್ನು ಕೃಷ್ಣ ಉಲ್ಲೇಖ ಮಾಡ್ತಾನೆ ಉದಾಹರಣೆಗೆ ಊರ್ಧ್ವ ಮೂಲಮಧಶ್ಶಾಖ ಅಶ್ವತ್ಥಂ ಪ್ರಾಹುರವ್ಯಯಂ ಅನ್ನೋದು ಕಠೋಪನಿಷತ್ತಿನಲ್ಲಿಯೂ ನಮ್ಗೆ ಕಾಣುತ್ತೆ ಸ್ವಲ್ಪ ವ್ಯತ್ಯಾಸದಿಂದ ಊರ್ಧ್ವ ಮೂಲೋವಾಕ್ಷಾಕ ಏಚೋಶ್ವತ್ಥ ಸನಾತನಃ ಅಂತ ಕಾಣುತ್ತೆ ನಾಯಂಹಂತಿ ನಹನ್ಯತೆ ಉಭೌ ತೋ ವಿಜಾನೀತೋ ನಾಯಂಹಂತಿ ನಹನ್ಯತೆ ಅದೇ ರೀತಿ ಗೀತೆಯ ಮಾತಿದೆ ಅದರಿಂದಾಗಿ ಅನೇಕ ವೇದಗಳ ಜೊತೆಗೆ ಸಂವಾದ ಇದೆ ಪಂಚರಾತ್ರ ಸಂಹಿತೆಗಳಲ್ಲಿ ಗೀತೆಯ ಮಾತುಗಳು ಕೇಳತ್ತೆ ವೇದದ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಾಗತ್ತೆ ಅದರಿಂದಾಗಿ ಆಶು ಕಾವ್ಯ ಅಲ್ಲ ಎಂದೆಂದಿನಿಂದಲೋ ಇರುವಂತಹ ಒಂದು ಸಿದ್ಧಾಂತ ಕೃಷ್ಣ ಆ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ಸಂಕ್ಷಿಪ್ತವಾಗಿ ಹೇಳಿದ್ದು ಆ ಕಾವ್ಯ ಅಲ್ಲ ಈಗ ಮಾಮೂಲಾಗಿ ಕೇಳ್ಪಡ್ತೀವಿ ಈ ಎಡ ಎಡಪಂಕ್ತಿಯಿಂದ ಏನು ಅಂತಂದ್ರೆ ಗೀತೆ ಜಸ್ಟಿಫೈನ್ ವಾರ್ ಯುದ್ಧ ಮಾಡು ಅಂತ ಹೇಳ್ತಾ ಇದೆ ಆಮೇಲೆ ಇನ್ನು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು ಅಂತಂದ್ರೆ ಗೀತೆ ಯುದ್ಧದ ಹಿನ್ನೆಲೆಯಲ್ಲೇ ರೂಪುಗೊಂಡಿದೆ ಹೇಗೆ ಕುರಾನು ಇವನ್ ಬೈಬಲ್ಸ್ ಇವೆಲ್ಲ ಯುದ್ಧದ ಹಿನ್ನೆಲೆ ಬ್ಯಾಕ್ ಅದೇ ಈ ಗೀತೆನೂ ಯುದ್ಧದ ಹಿನ್ನೆಲೆ ಇಟ್ಕೊಂಡೇ ಬಂದಿದ್ದ ಅಥವಾ ಜಸ್ಟಿಫೈ ವಾರ್ ಅಂತ ಬಂದಿದ್ದ ಹೇಗೆ ಇಲ್ಲಿ ಎರಡು ಪ್ರಶ್ನೆ ಇದೆ ಮೊದಲು ಗೀತೆ ಅನ್ನೋದು ಯುದ್ಧವನ್ನ ಸಮರ್ಥನೆ ಮಾಡ್ತಾ ಇದೆಯಾ ಇದು ಒಂದು ಪ್ರಶ್ನೆ ಎರಡನೆಯದ್ದು ಯುದ್ಧದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ರೂಪುಗೊಂಡ ಸಿದ್ಧಾಂತ ಇಟ್ ಮೇ ನಾಟ್ ಬಿ ಎಟರ್ನಲ್ ಅದೊಂದು ನಿತ್ಯ ಆಗಬೇಕಾಗಿಲ್ಲ ಅಂತ ಆ ಪ್ರಶ್ನೆಯ ಉದ್ದೇಶ ಎರಡಕ್ಕೂ ಬೇರೆ ಬೇರೆ ಆಗಿ ಉತ್ತರ ಕೊಡೋಣ ಗೀತೆ ಅನ್ನೋದು ಯುದ್ಧದ ಹಿನ್ನೆಲೆಯಲ್ಲಿ ರೂಪುಗೊಂಡಿದ್ದಲ್ಲ ಅರ್ಜುನನ ಮಾತು ಇದಕ್ಕೆ ಸಾಕ್ಷಿ ಅರ್ಜುನ ತನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದ ಮೇಲೆ ಏನು ಹೇಳ್ತಾನ ಅವನು ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ಹೇಳ್ತಾನೆ ನನ್ನ ಮರೆವು ಹೋಯಿತು ನೆನಪಾಯಿತು ನೆನಪಾಯಿತು ಅಂತ ಹೇಳೋದು ಯಾವಾಗ ಈಗ ಹೊಸ ಸಂಗತಿಯನ್ನು ಹೇಳಿದ್ರೆ ನೆನಪಾಯಿತು ಅಂತ ಹೇಳೋದಿಲ್ಲ ಹೊಳೆಯದು ನೆನಪಾಯಿತು ಅಂತ ಹೇಳೋದು ಅದರಿಂದಾಗಿ ಗೀತೆಯ ಉಪದೇಶ ಈಗಾಗಲೇ ಅರ್ಜುನನಿಗೆ ಆಗಿತ್ತು ವೇದವ್ಯಾಸ ರೂಪದಿಂದ ಭೀಮಸೇನನ ರೂಪದಿಂದ ನೋಡಿ ವನಪರ್ವಕ್ಕೆ ಹೋಗಿ ವನಪರ್ವದಲ್ಲಿ ಧರ್ಮರಾಜನು ಸಿಮಿಲರ್ ಸ್ಟೇಟಲ್ಲಿದ್ದ ಅರ್ಜುನನ ರೀತಿಯೇ ಯೋಚನೆ ಮಾಡಿದ ಆಗ ಪ್ರಸ್ತಾವನೆಯನ್ನು ಮಾಡಿದ್ದು ದ್ರೌಪದಿ ಭೀಮಸೇನ ಉತ್ತರ ಕೊಟ್ಟ ಅದಕ್ಕೆ ದೀರ್ಘವಾದ ಉತ್ತರ ಅದು ಗೀತೆಯ ಪೂರ್ವರೂಪವಾಗಿ ಅದು ಕಾಣತ್ತೆ ಅಲ್ಲಿ ಅರ್ಜುನ ಇದ್ದ ವೇದವ್ಯಾಸರು ಕೂಡ ತತ್ವಶಾಸ್ತ್ರವನ್ನು ಉಪದೇಶ ಮಾಡುವಾಗ ಈ ಸಂಗತಿಗಳನ್ನೆಲ್ಲ ಹೇಳಿದರು ಕೃಷ್ಣ ತತ್ವಶಾಸ್ತ್ರವನ್ನು ಅರ್ಜುನನಿಗೆ ಹೇಳಿದ್ದ ಆಗಲೂ ಈ ಅಂಶಗಳೆಲ್ಲ ಇದ್ದವು ಪಾಂಡವರು ಅವಾಗವಾಗ ಶಾಸ್ತ್ರಾರ್ಥ ಚಿಂತನೆ ಮಾಡುವಾಗ ಈ ಅಂಶಗಳೆಲ್ಲ ಬಂದೇ ಇತ್ತು ಉದ್ಯೋಗ ಪರ್ವದಲ್ಲಿ ಕೃಷ್ಣ ಅರ್ಜುನ ಧರ್ಮರಾಜ ಎಲ್ಲರೂ ಮಾತನಾಡುವಾಗ ಈ ಅಂಶಗಳು ಒಂದಲ್ಲ ಒಂದು ರೀತಿಯಿಂದ ಬಂದು ಹೋಗಿವೆ ಅದರಿಂದ ಆ ಕಾಲಕ್ಕೆ ಯುದ್ಧಕ್ಕಾಗಿ ಯುದ್ಧ ಮಾಡಿಸಲಿಕ್ಕಾಗಿ ಆಡಿದ ಮಾತಲ್ಲ ಗೀತೆ ಅದಕ್ಕೆ ಬಹಳ ದೊಡ್ಡ ಬ್ಯಾಕ್ಗ್ರೌಂಡ್ ಇದೆ ಯುದ್ಧ ಕಾಲದಲ್ಲಿ ಮರೆತು ಹೋದದ್ದನ್ನು ನೆನಪಿಸಿದ್ದು ಅಷ್ಟೆ ಇನ್ನು ಎರಡನೇ ಪ್ರಶ್ನೆ ಎಲ್ಲ ಧರ್ಮಗಳ ಹಾಗೆ ಯುದ್ಧದ ಹಿನ್ನೆಲೆಯಲ್ಲಿ ಮೂಡಿಬಂದದ್ದು ಅಂತ ಆ ಪ್ರಶ್ನೆ ವಸ್ತುತಃ ಯುದ್ಧದ ಹಿನ್ನೆಲೆಯಲ್ಲಿ ರೂಪುಗೊಳ್ಳಲಿಲ್ಲ ಹಾಗಾದ್ರೆ ಯುದ್ಧ ಮಾಡುವಂಥ ಇದೆಯಲ್ಲ ಅಲ್ಲಿ ನೋಡಿ ಮಹಾಭಾರತಕ್ಕೆ ಎಲ್ಲರೂ ಅಧಿಕಾರಿಗಳು ಇಂಥವ್ರು ಅಧಿಕಾರಿಗಳಲ್ಲ ಅಂತ ಅಲ್ಲ ಇಲ್ವೇ ಇಲ್ಲ ಎಲ್ಲರೂ ಯಾರು ಬೇಕಾದರೂ ಮಹಾಭಾರತವನ್ನು ಮೂಲದೊಂದಿಗೆ ಓದಬೇಕು ಓದಬಹುದು ಓದುವ ಅವಕಾಶವನ್ನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಹೀಗಾಗಿ ಬ್ರಾಹ್ಮಣನೊಬ್ಬ ಅದಕ್ಕೆ ಬೇಕಾದದ್ದನ್ನು ತೆಗೆದುಕೊಳ್ತಾನೆ ಕ್ಷತ್ರಿಯ ಅದಕ್ಕೆ ಬೇಕಾದದ್ದನ್ನು ತೆಗೆದುಕೊಳ್ತಾನೆ ಅವನಿಗೆ ಬೇಕಾದದ್ದನ್ನು ಅವನ ಜೀವನಕ್ಕೆ ಬೇಕಾದದ್ದನ್ನು ತೆಗೆದುಕೊಳ್ತಾನೆ ಹಾಗೆ ವ್ಯಾಪಾರ ಮಾಡುವವ ಅವನಿಗೆ ಬೇಕಾದದ್ದನ್ನು ತಗೊಳ್ತಾನೆ ಸರ್ವಿಸ್ ಸೆಕ್ಟರಲ್ಲಿ ಯಾರಿದ್ದಾರೆ ಅವನಿಗೆ ಅಂತ ತಗೋತಾನೆ ಗೀತೆ ಈಸ್ ಕಾಮನ್ ಟು ಆಲ್ ಅದರಿಂದ ಯಾರು ಏನು ಬೇಕೋ ಅದನ್ನು ತಗೊಳ್ತಾರೆ ಅರ್ಜುನ ಯುದ್ಧ ತಗೊಂಡ ಒಂದೊಮ್ಮೆ ಯುದ್ಧಕ್ಕೆ ಪ್ರೇರಣೆ ಮಾಡೋದೇ ಆಗಿದ್ದಿದ್ರೆ ಇವತ್ತು ಗೀತೆಯನ್ನು ಓದಿದ ಬ್ರಾಹ್ಮಣರೆಲ್ಲ ಕತ್ತೆ ಇರೋದು ನಿಲ್ಬೇಕಿತ್ತು ನಿಂತಿದ್ದಾರಾ ಇಲ್ಲ ಬೇಡ ಗಾಂಧಿ ಅಹಿಂಸೆಯನ್ನು ಗೀತೆಯ ಮೂಲಕ ಹೆಂಗೆ ಸಮರ್ಥನೆ ಮಾಡಲಿಕ್ಕಾಯಿತು ಗೀತೆ ಅನ್ನೋದು ಯಾರ್ಯಾರು ಏನೇನು ಬೇಕೋ ಅದನ್ನು ತೆಗೆದುಕೊಳ್ಳಿ ಅಂತ ಹೇಳುತ್ತೆ ಅರ್ಜುನ ಯುದ್ಧ ಸ್ವ ವಿಗತ ಅಂತ ಅರ್ಜುನನಿಗೆ ಹೇಳಿದ್ದು ನಮ್ಗೆ ಹೇಳಿದ್ದೆ ಆಂತರಿಕ ಯುದ್ಧ ಇದೆ ಬಿಡಿ ನಮಗೆ ಒಳಗಡೆ ಕಾಮಕ್ರೋಧಗಳ ವಿರುದ್ಧ ಯುದ್ಧ ಮಾಡೋದು ನಮ್ಮ ಅಜ್ಞಾನದ ವಿರುದ್ಧ ಯುದ್ಧ ಮಾಡೋದು ಅದು ಇದ್ದೇ ಇದೆ ಅದನ್ನು ಇದ್ದೀವಿ ಹೊರಗಡೆ ಯುದ್ಧ ನಮಗೆ ಹೇಳಿದೆಯೇ ಇಲ್ಲ ಅದರಿಂದಾಗಿ ಯುದ್ಧದ ಹಿನ್ನೆಲೆಯಲ್ಲಿ ರೂಪುಗೊಂಡದ್ದಲ್ಲ ಯುದ್ಧದ ಹಿನ್ನೆಲೆ ಇರುವವ ಗೀತೆಯನ್ನು ಕೇಳಿ ಅದರಿಂದ ಪ್ರೇರಣೆ ಪಡೆದ ಯುದ್ಧದ ಹಿನ್ನೆಲೆ ಇಲ್ಲದವನು ಕೂಡ ಗೀತೆಯನ್ನು ಕೇಳಿ ಅವನಿಗೆ ಅನುಕೂಲವಾದದ್ದನ್ನು ಅವನಿಗೆ ಯೋಗ್ಯವಾದದ್ದನ್ನು ಮಾಡ್ತಾನೆ ಹೀಗಾಗಿ ಗೀತೆ ಜಸ್ಟಿಫೈಯಿಂಗ್ ವಾರ್ ಅಂತನ್ನುವ ಒಂದೇ ಒಂದು ದೃಷ್ಟಿಕೋನದಿಂದ ಒಕ್ಕಣ್ಣಿನ ಕನ್ನಡಕದಲ್ಲಿ ನೋಡುವಂಥದ್ದಲ್ಲ ವಿಸ್ತಾರವಾಗಿ ನೋಡಬೇಕು ಪರಂಪರೆಯನ್ನು ನೋಡಬೇಕು ಅವಾಗಿದೆಲ್ಲ ಸ್ಪಷ್ಟ ಆಗತ್ತೆ ಇದು ನಿನ್ನ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಏನಂತಂದರೆ ಗೀತೆನ ಆಗಿ ಓದಿ ಮಹಾಭಾರತದ ಜೊತೆಗೇನೆ ಓದಬೇಕು ಅನ್ನೋ ಅಥವಾ ಇದು ಒಂದೇ ಒಂದು ಗೀತೆ ಒಂದು ಸಾಕು ತರ ಓದಬೇಕು ಸಮಸ್ಯೆ ಏನು ಅಂದರೆ ಮಹಾಭಾರತ ಇಡಿ ಅದರಲ್ಲಿ ಗೀತೆ ಅನ್ನೋದು ಬಿಡಿ ಈ ಇಡೀ ಬಿಡಿಗಳನ್ನು ನೀವು ಅರ್ಥೈಸ್ಕೊಳ್ಬೇಕಾದ್ರೆ ಇಡಿಯನ್ನೇ ಓದಬೇಕು ಮಹಾಭಾರತದ ಜೊತೆಗೇನೆ ಗೀತೆಯನ್ನು ಓದಬೇಕು ನಾನು ಗೀತೆಯನ್ನು ಮಾತ್ರ ಓದ್ತೇನೆ ಅಂದರೆ ಗೀತೆ ಅರ್ಥ ಆಗೋದು ಕಷ್ಟ ಇದೆ ಯಾಕೆ ಅಂದರೆ ಕೃಷ್ಣ ಗೀತೆಯಲ್ಲಿ ಏನು ಹೇಳಿದ್ದಾನೆ ಅದು ಅವನ ಇಡೀ ನೂರ ನಾಲ್ಕು ವರ್ಷಗಳ ಬಾಳಿನಲ್ಲಿ ನೂರ ಆರು ವರ್ಷಗಳು ಏನು ಇದಾನೆ ಆ ನೂರ ಆರು ವರ್ಷಗಳ ಬಾಳಿನಲ್ಲಿ ತೋರಿದೆಯಾ ಅವನು ಹೇಳಿದಂತೆಯೇ ನಡ್ಕೊಂಡಿದ್ದಾನ ಇವನ್ನ ನೋಡಬೇಕು ಅಂದರೆ ಎಲ್ಲವನ್ನು ನೋಡಲೇಬೇಕು ಕೇವಲ ಗೀತೆಯನ್ನು ಮಾತ್ರ ಓದ್ತೇನೆ ಅಂದರೆ ಆಗೋಲ್ಲ ಹಾಗಂತ ಸರಿ ಮಹಾಭಾರತ ಓದ್ತೇನೆ ಕೃಷ್ಣನನ್ನು ತಿಳ್ಕೊಳ್ಳಿಕ್ಕೆ ಗೀತೆಯನ್ನು ಓದಲ್ಲ ಅಂದರೂ ಅರ್ಥ ಆಗೋಲ್ಲ ಅಥವಾ ಭಾಗವತ ಓದ್ತೇನೆ ನನಗೆ ಮಹಾಭಾರತ ಬೇಡವೇ ಬೇಡ ರಗಳೇ ಅದು ಮಹಾಭಾರತ ಬೇಡ ಭಾಗವತ ಸಾಕು ಅದರಿಂದ ನಾನು ಕೃಷ್ಣನನ್ನು ಗ್ರಹಿಸ್ತೇನೆ ಅಲ್ಲ ಹರಿವಂಶ ಸಾಕು ಅಲ್ಲ ವಿಷ್ಣು ಪುರಾಣ ಸಾಕು ಗೀತೆ ನನಗೆ ಬೇಡ ಅಲ್ಲ ಅರ್ಥ ಆಗೋ ಅಲ್ಲ ಬೇರೆ ಬೇರೆ ಆಯಾಮಗಳನ್ನು ಹೇಳಿ ಬೇರೆ ಬೇರೆ ಗ್ರಂಥಗಳನ್ನು ವೇದವ್ಯಾಸರು ನಮಗೆ ಇತ್ತಿದ್ದಾರೆ ನಾವು ಅಖಂಡವಾಗಿ ಓದಬೇಕು ಬ್ರಹ್ಮಸೂತ್ರದಲ್ಲಿ ಹೇಳಿರೋದು ಅದೇ ಗತಿಸಾಮಾನ್ಯಾತ್ ಶಾಸ್ತ್ರವನ್ನು ಎಲ್ಲ ಶಕ್ತಿ ಇದ್ದಷ್ಟು ಎಲ್ಲ ಆಯಾಮಗಳಿಂದ ಹೋದರೆ ಅರ್ಥ ಆಗತ್ತೆ ಅಥವಾ ಎಲ್ಲ ಆಯಾಮಗಳಿಂದ ಅರ್ಥ ಆಗಿಬಿಡತ್ತೆ ನಮ್ಮ ಬಾಳು ಅಷ್ಟು ಸಾಕು ಅಂತ ನಾನು ಹೇಳ್ತಾ ಇರೋದು ಶಕ್ತಿ ಇದ್ದಷ್ಟು ಸಮಗ್ರವಾಗಿ ಓದತಕ್ಕದ್ದು ಇದು ಈ ಪ್ರಶ್ನೆಗೆ ಉತ್ತರ ನಾವು ರಾಮಾಯಣ ನೋಡ್ತೀವಿ ಈ ಕಡೆ ಮಹಾಭಾರತನೂ ನೋಡ್ತೀವಿ ರಾಮ ಆ ಕೈ ಕೈ ಹೇಳ್ತಾಳೆ ಭರತನಿಗೋಸ್ಕರ ನೀ ರಾಜ್ಯವನ್ನು ಕೊಡ್ಬೇಕು ಅದಕ್ಕೆ ನೀ ಕಾಡಿಗೆ ಹೋಗ್ಬೇಕು ಅಂತ ಹೇಳಿದಾಗ ರಾಮ ತನ್ನ ಎಲ್ಲ ಪಟ್ಟಾಭಿಷೇಕ ಆಗೋ ಇದು ಹಿಂದಿಂದ ನಾನೇ ಹೋಗ್ಬಿಡ್ತಾನೆ ಬಿಟ್ಟು ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ ಆದ್ರೆ ಇಲ್ಲಿ ಕೃಷ್ಣನ ಮೌಲ್ಯ ಇಲ್ಲಿ ಹೇಳೋದೇನು ಅಂತಂದ್ರೆ ಕೌಟುಂಬಿಕ ಚೌಕಟ್ಟಿನ ಆಚೆ ಇದೆ ಇದು ಕುಟುಂಬನ ಒಡೆಯೋದು ಹೇಳಿದ್ರೆ ಇದ್ರಲ್ಲಿ ನಿನ್ನ ಕೊಂದ್ ಹಾಕು ದುರ್ಯೋಧನನ ಕೊಂದ್ ಹಾಕು ನೀ ರಾಜ್ಯವನ್ನು ಪಡೆ ಅಂತ ಅನ್ನೋ ಇದಿತ್ತು ಸೊ ಇದು ಒಂದು ನನ್ ಸ್ವಲ್ಪ ಕಾನ್ಫ್ಲಿಕ್ಟಿಂಗ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಆದರೆ ಕೃಷ್ಣ ಕುಟುಂಬವನ್ನು ಒಡೆದ ಅಂತ ಯಾಕೆ ಅನ್ನಿಸ್ತು ನಿಮಗೆ ಕೃಷ್ಣ ತ್ಯಾಗ ಮಾಡದೆ ಹೋಗಿದ್ದಿದ್ರೆ ನೀನು ಈ ಪ್ರಶ್ನೆ ಕೇಳಬಹುದಿತ್ತು ಕೃಷ್ಣ ತ್ಯಾಗ ಮಾಡಲಿಲ್ವಾ ನೋಡು ಕಂಸ ಕಂಸನ ಹಿನ್ನೆಲೆಯಿಂದ ಈ ಪ್ರಶ್ನೆಗೆ ಬರೋಣ ಕಂಸ ಯಾದವರನ್ನೆಲ್ಲ ಮೂಲೆಗಟ್ಟಿ ಮಾವನ ಅಂಗರಾಜ್ಯದಿಂದ ಎಲ್ಲರನ್ನು ತಂದಿಟ್ಕೊಂಡಿದ್ದ ಯಾದವರ ಎಲ್ಲ ಸಂಪತ್ತನ್ನು ಕಿತ್ತಿಟ್ಕೊಂಡಿದ್ದ ಕೃಷ್ಣ ತನ್ನ ಹದಿಮೂರನೇ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಮಾತ್ರ ಕಂಸನ ಸೆರೆಯಿಂದ ಬಿಡಿಸಲಿಲ್ಲ ಸಮಗ್ರ ಯಾದವರನ್ನು ಬಿಡಿಸಿದ ಅವಾಗ ಸಹಜವಾಗಿ ಬಲಿಷ್ಠನಿಗೆ ನಾಯಕತ್ವ ಅವರದು ಗಣರಾಜ್ಯ ಗಣರಾಜ್ಯ ಅಂದರೆ ಈಗಿನ ರಿಪಬ್ಲಿಕ್ ಸ್ಟೇಟ್ ಅಂತ ಹಂಗೆ ತಗೊಳ್ಬೇಡ ಸ್ವಲ್ಪ ಡಿಫ್ರೆಂಟ್ ಅದು ಯಾದವರಲ್ಲಿ ಯಾರು ಹಿರಿಯನೋ ಅವನು ರಾಜ ಆಗಬೇಕಿತ್ತು ಉಗ್ರಸೇನ ಅದರ ಪ್ರಕಾರ ರಾಜ ಆಗಿದ್ದ ಕಂಸ ಕಟ್ಟಿ ಹಾಕಿ ತಾನು ರಾಜ್ಯ ಭಾರ ಅಂದರೆ ತನಗಿಷ್ಟ ಬಂದ ಹಾಗೆ ರೂಲ್ ಮಾಡ್ತಾ ಇದ್ದ ಎಲ್ಲರನ್ನು ಕೃಷ್ಣ ಕಂಸನನ್ನು ಕೊಂದಾಗ ಉಗ್ರಸೇನ ಅಂದುಕೊಂಡ ಕೃಷ್ಣ ರಾಜ್ಯ ಆಳ್ತಾನೆ ಇನ್ನು ಅಂದರೆ ಆ ಲೀಡರ್ಶಿಪ್ಪನ್ನು ಅವನು ತೊಗೊಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನನಗೆ ರಾಜ್ಯ ಬೇಡ ಅಂತ ಹೇಳ್ತಾನೆ ನನಗೆ ರಾಜ್ಯ ಬೇಡ ರಾಮನಿಗೆ ರಾಜ್ಯ ಸಿಗೋದಿತ್ತು ರಾಮ ಬೇಡ ಅಂದ ಪಟ್ಟಾಭಿಷೇಕದ ದಿವಸ ಹೋದ ಹಾಗೆ ಕೃಷ್ಣ ಅವನಿಗೂ ರಾಜ್ಯ ಸಿಗೋದಿತ್ತು ಬೇಡ ಅಂದ ವನಚಾರಿ ಭವಿಷ್ಯಾಮಿ ಸುಖಮಹಂ ಚರಿಷ್ಯಾಮಿ ವನಚಾರಿ ಗಜಃ ಹರಿವಂಶದಲ್ಲಿ ಬರುತ್ತೆ ಒನೆಯ ಚರಿಷ್ಯಾಮಿ ಕಾಡಿನಲ್ಲಿ ಸುಖವಾಗಿ ಇರ್ತೇನೆ ನನಗೆ ಈ ರಾಜಕೀಯದ ರಾಜ್ಯದ ಬಂಧನಗಳೆಲ್ಲ ಬೇಡ ಅಂತ ನಾನು ತ್ಯಾಗ ಮಾಡಲಿಲ್ವಾ ಶೃಗಾಲ ವಾಸುದೇವನನ್ನು ಕೊಂದ ರಾಜ ಆಗಲಿಲ್ಲ ಎಷ್ಟು ಜನರನ್ನು ಕೊಂದಾಗ ಅವರ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿದ್ದಾನೆ ಒಂದೂ ರಾಜ್ಯವನ್ನು ತಾನು ದಕ್ಕಿಸಿಕೊಳ್ಳಲಿಲ್ಲ ಬಿಟ್ಬಿಟ್ಟ ಬೇಡ ಅಂತ ವೈರಾಗ್ಯ ಗೀತೆ ಹೇಳಲಿಕ್ಕೆ ಅರ್ಹತೆ ಇದೆ ಅವನಿಗೆ ಅಂತ ಹೇಳಲಿಕ್ಕೆ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲವನ್ನ ತಾನೇ ನಿಂತು ಮಾಡಿದರೂ ಕೂಡ ಉಗ್ರಸೇನನ ಒಡೆತನದ ಹಿನ್ನೆಲೆಯಲ್ಲಿ ಇಂದ ರಾಮ ರಾಜ ಆದ ಕೃಷ್ಣ ರಾಜ ಆಗಲೇ ಇಲ್ಲ ಹೀಗಾಗಿ ಅವನ ಒಂದು ಹಿತೋಕ್ತಿ ಅಂತ ಹೇಳಿದಾಗ ಅರ್ಜುನನಿಗೆ ಕೌಟುಂಬಿಕ ಮೌಲ್ಯವನ್ನು ಒಡೆ ಅಂತ ಇರಲ್ಲ ಕುಟುಂಬದಲ್ಲಿ ಯಾರಾದರೂ ಕೆಟ್ಟವರು ಸೇರಿದಾಗ ಅನಿವಾರ್ಯವಾಗಿ ದೂರ ಅಷ್ಟೇ ಇರೋದು ನೀತಿಯ ಸ್ವರೂಪ ಹಾಗೇ ಇದೆ ರಾಮನ ಕಾಲದಲ್ಲಿ ಆಗುವಾಗ ಎಲ್ಲ ಧರ್ಮದಲ್ಲೇ ಇದ್ದದ್ದು ಭರತ ಏನು ಅನ್ನೋದು ಗೊತ್ತಿದೆ ಕೈಕೇಯಿಯ ಅಪ್ಪ ಏನು ಅನ್ನೋದು ಗೊತ್ತಿದೆ ಕೈಕೇಯಿಯ ಅಣ್ಣ ಯುಧಾಜಿತ್ ಕೈಕೇಯಿ ಅಪ್ಪ ಅಶ್ವಪತಿ ಅಶ್ವಪತಿ ಯುಧಾಜಿತರ ಮೆಂಟಾಲಿಟಿ ರಾಮನಿಗೆ ಗೊತ್ತಿದೆ ಅವರು ಧಾರ್ಮಿಕರು ಭರತ ಧಾರ್ಮಿಕ ದಶರಥ ಧಾರ್ಮಿಕ ಎಲ್ಲರೂ ಧಾರ್ಮಿಕರು ಹೀಗಿರುವಾಗ ಒಂದು ಸಣ್ಣ ತಪ್ಪಾದಾಗ ನಾವು ಹಿಂದೆ ಸರಿಬೇಕು ಅಷ್ಟು ಸಾಕಿತ್ತು ರಾಮಾಯಣ ಕಾಲದಲ್ಲಿ ಆದರೆ ಕೃಷ್ಣಾವತಾರ ಕಾಲದಲ್ಲಿ ಆಗಿರಲಿಲ್ಲ ನಮ್ಮ ಕುಟುಂಬದ ಒಳಗಡೆಯೇ ದುಷ್ಟರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಓಡಿಸ್ಬೇಕು ನೀತಿ ರಾಮನ ಅವತಾರದಲ್ಲಿಯೂ ಒಂದೇ ಕೃಷ್ಣನ ಅವತಾರದಲ್ಲಿಯೂ ಅದೇ ನ್ಯಾಯ ಅದೇ ನೀತಿ ಆದರೆ ಅದನ್ನು ಎಸ್ಟಾಬ್ಲಿಷ್ ಮಾಡಿದ ರೀತಿ ಬೇರೆ ಈಗ ರಾಮಾಯಣಕ್ಕೂ ಭಗವದ್ಗೀತೆಗೂ ವಿರೋಧವಾದರೆ ವಿರೋಧ ಇಲ್ಲ ಮತ್ತು ತೋರತ್ತಲ್ಲ ದೇಹ ಬೇರೆ ಆತ್ಮ ಬೇರೆ ಅಂತ ಅದನ್ನು ಹೇಳಬೇಕಾದ ಅವಶ್ಯಕತೆ ಅಲ್ಲಿರಲಿಲ್ಲ ರಾಮಾಯಣ ಕಾಲದಲ್ಲಿರಲಿಲ್ಲ ಮಹಾಭಾರತದ ಕಾಲದಲ್ಲಿ ಬಂತು ಅಷ್ಟೇ ವಿನಃ ಕೌಟುಂಬಿಕ ವ್ಯವಸ್ಥೆಯನ್ನು ಡಿಸ್ಟ್ರಕ್ಟ್ ಮಾಡುವ ಹಾಗೆ ಗೀತೆ ಇಲ್ಲ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹುಡುಕು ತೋರಿ ಬಂದರೆ ಅದನ್ನು ರಿಮೂವ್ ಮಾಡಿ ಅಂತ ಮಾತ್ರ ಗೀತೆ ಇರೋದು ಅದರಿಂದಾಗಿ ಭಾರತೀಯ ಸಂಸ್ಕೃತಿ ಕೌಟುಂಬಿಕ ಸಂಸ್ಕೃತಿಯ ಮೇಲೆ ಇದೆ ಗೀತೆ ಅದನ್ನು ಡಿಸ್ಟ್ರಕ್ಟ್ ಮಾಡುತ್ತೆ ಅಂತಾದರೆ ನಿಜವಾಗಿ ಆ ಥರ ಆಗಿದ್ದರೆ ಇಷ್ಟು ಕುಟುಂಬಗಳು ಇರಲೇಬಾರದಿತ್ತು ಭಾರತದಲ್ಲಿ ಇವತ್ತಿಗೂ ಕೌಟುಂಬಿಕ ಮೌಲ್ಯ ಉಳಿದಿರೋದು ಭಾರತದಲ್ಲಿ ಮಾತ್ರ ನೋಡಿ ಆ ಹಿಂದೆಯೂ ಅದೇ ಗೀತೆ ಹಿಂಸೆಯನ್ನು ಪ್ರಚೋದನೆ ಮಾಡುತ್ತೆ ಯುದ್ಧವನ್ನು ಪ್ರಚೋದನೆ ಮಾಡುತ್ತೆ ಅಂದರೆ ಗೀತೆಯನ್ನು ಓದುವವರು ಯಾರು ಭಯೋತ್ಪಾದಕರಾಗಿಯೇ ಇಲ್ಲ ಗೀತೆಯನ್ನು ಓದುವವರು ಯಾರು ಬಾಂಬ್ ಬಿಡಲಿಲ್ಲ ಗೀತೆಯನ್ನು ಓದುವವರು ಯಾರೂ ಕತ್ತೆ ಹಿಡಿಯಲಿಲ್ಲ ಹಾಗೆ ಗೀತೆ ಕೌಟುಂಬಿಕವಾಗಿ ಡಿಸ್ಟ್ರಕ್ಷನ್ಸ್ ಕೊಡತ್ತೆ ಅಂತ ಹೇಳಿದರೆ ಗೀತೆಯನ್ನು ಓದಿದವರು ಭಾರತದಲ್ಲಿ ಪರಂಪರೆಯಿಂದ ಬೇಕಾಷ್ಟು ಜನ ಇದ್ದಾರೆ ಯಾರಾದರೂ ಕೌಟುಂಬಿಕ ವ್ಯವಸ್ಥೆಯನ್ನು ಧಿಕ್ಕರಿಸಿದ್ದಾರಾ ಇಚ್ಛೆ ಬಂದ ಹಾಗಿದ್ದಾರಾ ಇಲ್ಲ ಅದರಿಂದಾಗಿ ಗೀತೆಯ ಮೂಲೋದ್ದೇಶ ಹಾಗಿಲ್ಲ ಪ್ರಶ್ನೆ ಮಾಡಬಹುದು ಹೀಗಿದೆಯಲ್ಲ ಅಂತ ಪ್ರಶ್ನೆ ಮಾಡಬಹುದು ಇದು ಉತ್ತರ ಮೋಟಿವೇಶ್ನಲ್ ಸಾಂಗ್ಸ್ ಕೇಳ್ತಿರ್ತೀನಿ ಕ್ರಿಕೆಟ್ ಇದ್ದಾಗ ಈ ಥರ ನನಗೆ ಒಂದೊಂದು ಸಾರಿ ಅನಿಸುತ್ತೆ ಈ ಅರ್ಜುನನಿಗೆ ಕೃಷ್ಣ ಹೇಳಿದ ಮೋಟಿವೇಶನಲ್ ಸಾಂಗ್ ಯಾಕೆ ಅಂತಂದ್ರೆ ಇಲ್ಲಿ ಕೆಲವೊಂದು ಶ್ಲೋಕದಲ್ಲಿ ಬರುತ್ತೆ ಈ ಕಾಳಗ ಅಂದ್ರೆ ದೇವೇ ಕೂಡಿ ಗೂಡಿ ಬಂದಿದ್ದು ತೆಗೆದ ಸ್ವರ ತೆರೆದ ಸ್ವರ್ಗದ ಬಾಗಿಲು ಇದ್ದಂಗೆ ಒಂದು ಕ್ಷತ್ರಿಯನಿಗೆ ನೀನು ಈ ಯುದ್ಧ ಮಾಡಲಿಲ್ಲ ಅಂತಂದ್ರೆ ಎಲ್ಲರೂ ಹೆಸರು ನೀನ್ ಕೆಟ್ಟಾಗಿ ನೋಡ್ತಾರೆ ನಿನ್ ಕೆಟ್ಟದಾಗಿ ನಿನ್ನ ಕರೀತಾರೆ ಆಮೇಲೆ ನೀ ಪರಮ ಪಾಪಿ ಆಗ್ಬಿಡ್ತೀಯಾ ನೀನು ನೀ ಯುದ್ಧ ಮಾಡಲೇಬೇಕು ನಿನಗೆ ಕಳಂಕ ಬರುತ್ತೆ ಇದು ನೀನು ಮಾಡಿದ್ರೆ ನಿನಗೊಂದು ಮರ್ಯಾದೆ ನಿನಗೊಂದು ಹೆಸರು ಅಂತ ಹೇಳಿ ಫುಲ್ಲು ಇಲ್ಲಿ ಕೃಷ್ಣ ಅಂತ ನಮಗನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಮೋಟಿವೇಶನಲ್ ಸಾಂಗ್ ಏನಲ್ಲ ಇದು ಮೋಟಿವೇಶನಲ್ ಸಾಂಗ್ ಆಗಿದ್ರೆ ಐದು ಸಾವಿರ ವರ್ಷಗಳ ತನಕ ನಿರಂತರವಾದ ವ್ಯಾಖ್ಯಾನಕ್ಕೆ ಒಳಪಟ್ಟು ಬರ್ತಾನೆ ಇರಲಿಲ್ಲ ಹಾಗಾದ್ರೆ ಏನದು ಹತೋವ ಸ್ವರ್ಗಂ ಜಿತ್ವಾ ಭೋಕ್ಷಸೆ ಮಹಿಂ ಅಂತ ಹೇಳಿ ಅವೆಲ್ಲ ಏನದು ಅಂತ ಕೇಳಿದರೆ ಅದು ಅನೇಕ ಕಾರಣಗಳಲ್ಲಿ ಅದೂ ಒಂದು ಯುದ್ಧಕ್ಕೆ ಇರುವ ಅನೇಕ ಕಾರಣಗಳಲ್ಲಿ ಅದೂ ಒಂದು ನೋಡಿ ಈ ಕಾರಣದಿಂದಲೂ ಯುದ್ಧ ಮಾಡಬೇಕು ಅಂತ ಈ ಕಾರಣದಿಂದ ಮಾತ್ರ ಅಲ್ಲ ಈ ಕಾರಣದಿಂದಲೂ ಯುದ್ಧ ಮಾಡಬೇಕು ಅಂತ ಇರೋದು ಹಾಂ ದೇವರ ಪೂಜೆ ಅಂತ ಹೇಳಿ ಯುದ್ಧ ಮಾಡೋದು ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ ಹೇಳಿ ಗೀತೆ ಹೇಳುತ್ತೆ ಯಜ್ಞಕ್ಕಾಗಿ ಈ ಬಾಳು ಯಜ್ಞ ಅಂದ್ರೇನು ಯಜ ದೇವ ಪೂಜಾಯಾಂ ದೇವರ ಪೂಜೆ ಅವರವರ ಕರ್ತವ್ಯದ ಪಾಲನೆ ಅನ್ನೋದು ದೇವರ ಪೂಜೆಯೇ ಕ್ಷತ್ರಿಯನೊಬ್ಬ ಯುದ್ಧ ಮಾಡೋದು ದೇವರ ಪೂಜೆ ಒಬ್ಬ ಓದೋದು ದೇವರ ಪೂಜೆ ಒಬ್ಬ ವ್ಯಾಪಾರ ಮಾಡೋದು ದೇವರ ಪೂಜೆ ಒಬ್ಬ ಸರ್ವಿಸ್ ಸೆಕ್ಟರ್ನಲ್ಲಿ ಇರೋದು ದೇವರ ಪೂಜೆಯೇ ಪ್ರತಿಯೊಂದೂ ದೇವರ ಪೂಜೆ ನಿನ್ನ ಪಾಲಿನ ದೇವರ ಪೂಜೆಯನ್ನು ನೀನು ಮಾಡು ಒಂದು ವೇಳೆ ಮಾಡಿಲ್ಲ ಅಂತ ಇಟ್ಕೋ ಈ ಲೋಕದಲ್ಲೂ ಬೈಗುಳ ಅಂತ ಆ ತರಹ ಹೇಳ್ತಾ ಇರೋದದು ಈಗ ಒಂದು ತಿಳ್ಕೊಂಡುಬಿಡಿ ನಾನು ನನ್ನ ಕರ್ತವ್ಯವನ್ನು ಬಿಟ್ಟೆ ನಾನು ಮಾಡಲೇಬೇಕಾದದ್ದನ್ನು ಬಿಟ್ಟು ಬೇರೊಬ್ಬರ ತೃಪ್ತಿಗಾಗಿ ಅವರೇನೋ ಅಂತಾರೆ ಅಂತ ಹೇಳಿ ಅವ್ರಿಗನುಗುಣವಾಗಿ ಇದ್ದೆ ಆಗ ಅವ್ರೇನು ಬೈಯೋದು ಕಡಿಮೆ ಮಾಡ್ತಾರಾ ಬೈಯೋದು ಬಿಡ್ತಾರ ಬಯ್ಯೋದು ಬೈ ಬೈದೇ ಬೈತಾರೆ ಕರ್ತವ್ಯವನ್ನು ಮಾಡೋದು ಒಳ್ಳೆಯದು ಅಂತನ್ನೋದು ಕೃಷ್ಣನ ಅಭಿಪ್ರಾಯವೇ ವಿನಃ ಬೇರೆ ಅಲ್ಲ ಅದರಿಂದಾಗಿ ಮೋಟಿವೇಶನಲ್ ಸಾಂಗ್ ಅಂತ ಹೇಳಿ ನೀನು ಅಂದುಕೊಂಡದ್ದು ಹೀಗೂ ಇದನ್ನು ಮಾಡುವ ಸಮರ್ಥನೆ ಇದೆ ಅಂತ ಹೇಳೋದು ಅಷ್ಟೇ ಹೇಳ್ಬೋದಿತ್ತಲ್ಲ ಅವನು ಮೋಟಿವೇಶನಲ್ ಇದ್ರೆ ಅಷ್ಟೇ ಹೇಳ್ಬೋದು ಉಳಿದದೆಲ್ಲ ಹೇಗೆ ಬೇಕಿತ್ತು ಹಾಗೆ ಅದು ಮೋಟಿವೇಶನಲ್ ಸಾಂಗ್ ಅಲ್ಲ ಅದರಿಂದ ಆಚೆಯ ಒಂದು ಮಹತ್ವವನ್ನು ಹೊಂದಿದೆ ಈಗ ಈ ಎರಡನೇ ಅಧ್ಯಾಯದ ಒಂದು ಶ್ಲೋಕದಲ್ಲಿ ಬರುತ್ತೆ ಯೋಗಿಯಾಗಿರು ಅಂತ ಪುಣ್ಯನೂ ಬೇಡ ಪಾಪನೂ ಬಿಟ್ ಬಿಟ್ಟು ಹಾಕ್ತಾನೆ ಅಂತ ಇದ್ರ ಬಗ್ಗೆ ಯೋಗ ಅಂತ ಹೇಳಿದರೆ ಉಪಾಯ ಯೋಗ ಅಂದ್ರೆ ಉಪಾಯ ಆ ಉಪಾಯ ಅನೇಕ ರೀತಿಯಲ್ಲಿ ಇರುತ್ತೆ ಯೋಗ ಕರ್ಮಸು ಕೌಶಲಂ ಅಂತ ಒಂದು ಕಡೆ ಸಮತ್ವಂ ಯೋಗ ಉಚ್ಚತೆ ಅಂತ ಇನ್ನೊಂದು ಕಡೆ ಇದು ಯೋಗದ ಬೇರೆ ಬೇರೆ ಆಯಾಮಗಳು ಸಮತ್ವಂ ಯೋಗ ಉಚ್ಚತೆ ಅಂತನ್ನೋದು ಒಂದು ಸಮತ್ವ ಯೋಗ ಅಂತ ಹೇಳಿದರೆ ಸುಖ ದುಃಖ ಮೊದಲಾದ ಎಲ್ಲವೂ ಕೂಡ ದೇವರು ಕೊಟ್ಟದ್ದು ಇದು ಈ ವ್ಯೂ ಏನಿದೆ ಅದು ಸಮತ್ವ ಇದು ಒಂದು ಉಪಾಯ ಜಗತ್ತನ್ನು ಅರ್ಥ ಮಾಡಿಕೊಂಡು ಸುಖವಾಗಿ ಬಾಡಿ ನಮ್ಮ ಮಿತಿಯನ್ನು ಅರ್ಥ ಮಾಡಿಕೊಂಡು ಎತ್ತರಕ್ಕೆ ಏರಲಿಕ್ಕೆ ಈ ಸಮತ್ವವು ಒಂದು ಉಪಾಯ ಅದಕ್ಕೆ ಸಮತ್ವ ಯೋಗ ಅಂದರೆ ಮೂಲಭೂತವಾಗಿ ಉಪಾಯ ಅಂತ ಇನ್ನು ಎರಡನೆಯದ್ದು ಯೋಗ ಕರ್ಮಸು ಕೌಶಲಂ ಕರ್ಮಗಳಲ್ಲಿನ ಜಾಣ್ಮೆ ಅನ್ನೋದು ಯೋಗ ಚೆನ್ನಾಗಿ ಕೆಲಸ ಮಾಡೋದು ಕೆಲಸ ಚೆನ್ನಾಗಿ ಮಾಡಬೇಕಾದ್ರೆ ಕೆಲಸ ಚೆನ್ನಾಗಿ ಆಗಬೇಕಾದ್ರೆ ಒಂದು ನಿರ್ಲಿಪ್ತಿ ಇರಬೇಕು ಒಂದು ಕೆಲಸವನ್ನು ವಿಪರೀತ ಹಚ್ಚಿಕೊಂಡ್ರೂ ಕೆಲಸ ಆಗೋಲ್ಲ ಹಚ್ಕೊಳ್ಳದೆ ಹೋದರೂ ಕೆಲಸ ಆಗಲ್ಲ ಹಚ್ಕೊಳ್ಬೇಕಾದ್ರೆ ಫಲವನ್ನು ತಿಳ್ಕೊಂಡಿರಬೇಕಾಗತ್ತೆ ಹಚ್ಕೊಳ್ಳದೇ ಇರಬೇಕಾದ್ರೆ ಫಲ ನಮ್ಮ ಕೈಯಲ್ಲಿಲ್ಲ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ ಸೊ ಕೆಲಸ ಮಾಡು ಫಲ ಬರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ ಅಲ್ಲ ಅಲ್ಲ ಅದೇ ಇಲ್ಲಿ ಅದೇ ಅದೇ ಹೇಳ್ತೇನೆ 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 ಈ ಯೋಗದ ದಾರಿಯಲ್ಲಿ ಹೋಗ್ತಾ 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 ದೇವರನ್ನು ಕಾಣ್ತಾನೆ ಅಲ್ಲಿ ಬುದ್ಧಿ ಅಂತಂದರೆ ದೇವರನ್ನು ನೇರವಾಗಿ ಕಾಣೋದು ಬುದ್ಧಿ ಅಂದರೆ ಹಾಗೆ ಅಪರೋಕ್ಷ ಜ್ಞಾನ ಅಂತ ಬುದ್ಧಿಯುಕ್ತ ದೇವರನ್ನು ಕಂಡವ ಎರಡನ್ನು ಬಿಡ್ತಾನೆ ಬುದ್ಧಿಯುಕ್ತೋ ಜಹಾತೀಯ ಉಭಯ ಸುಕೃತ ದುಷ್ಕೃತೆ ಪುಣ್ಯವನ್ನು ಬಿಡ್ತಾನೆ ಪಾಪವನ್ನು ಬಿಡ್ತಾನೆ ಇದೇನು ರೀ ಇದು ಪುಣ್ಯನೂ ಬಿಡೋದೇನು ಪಾಪನೂ ಬಿಡೋದೇನು ಪುಣ್ಯದಲ್ಲಿ ಎರಡು ತರಹದ ಪುಣ್ಯ ಇದೆ ಪಾಪ ಒಂದೇ ಯಾವುದು ಎರಡು ತರಹದ ಪುಣ್ಯ ಇಷ್ಟ ಪುಣ್ಯ ಮತ್ತು ಅನಿಷ್ಟ ಪುಣ್ಯ ಅಂತ ಇದೆ ಅನಿಷ್ಟ ಪುಣ್ಯ ಅಂದರೆ ಏನು ಗೊತ್ತಾ ಒಂದು ಪುಣ್ಯ ಮಾಡ್ತಾನೆ ಅವನಿಗೆ ದೇವರ ಅರಿವಾಗಬೇಕು ದೇವರಿಗೆ ಇದು ಪ್ರೀತಿಯಾಗಬೇಕು ಆಗಬೇಕು ಅನ್ನುವ ಒಳ್ಳೆಯ ಉದ್ದೇಶ ಏನೂ ಇರೋದಿಲ್ಲ ಈ ಕೆಲಸ ಮಾಡೋದರಿಂದ ಸ್ವರ್ಗ ಸಿಗಬೇಕು ಈ ಕೆಲಸ ಮಾಡೋದರಿಂದ ಎಲ್ಲ ಜನರು ನನ್ನನ್ನು ಗುರುತಿಸುವ ಹಾಗೆ ಆಗಬೇಕು ಕೀರ್ತಿ ಬರಬೇಕು ಈ ಕರ್ಮವನ್ನು ಮಾಡೋದರಿಂದ ಈ ಲೋಕದಲ್ಲಿನ ಸಮಸ್ತ ಸುಖಗಳು ನನಗೆ ಒಲಿದು ಬರಬೇಕು ಈ ತರಹದ ಉದ್ದೇಶ ಇಟ್ಟುಕೊಂಡು ಕೆಲಸ ಮಾಡಿರ್ತಾನೆ ಉದ್ದೇಶವೇ ಆಗಿರೋದ್ರಿಂದ ಆ ತರಹದ ಪುಣ್ಯವನ್ನು ಮಾಡಿದರೆ ಅಂಥದೇ ಫಲ ಸಿಗತ್ತೆ ದೇವರ ಅರಿವು ಅಲ್ಲಿ ಆಗಬೇಕು ಅಂತ ಇಲ್ಲ ಆ ಫಲ ಏನು ಮುಂದಿನ ಜನ್ಮದಲ್ಲಿ ದೊಡ್ಡ ಶ್ರೀಮಂತನಾಗಿಯೋ ಅಥವಾ ಎಲ್ಲ ಜನರು ಮೆಚ್ಚುವಂಥವನಾಗಿಯೋ ಬೆಳಿತಾನೆ ಎಲ್ಲ ಜನರ ಆರಾಧನೆಗಳನ್ನು ಕೈಗೊಂಡು ಈ ಜನ್ಮದಲ್ಲಿ ಮಾಡಿದ ಜನರ ಸೇವೆಗೆ ತಕ್ಕ ಪ್ರತಿಫಲ ಅಲ್ಲಿ ಸಿಗುತ್ತೆ ಬೇರೆ ಬೇರೆ ರೀತಿಯಾದ ಲೌಕಿಕ ಫಲಗಳು ಸಿಗತ್ತೆ ಒಳ್ಳೆಯ ಯಶಸ್ಸು ಇರುತ್ತೆ ಒಳ್ಳೆಯ ಹೆಂಡತಿ ಇರಬಹುದು ಒಳ್ಳೆ ತರಹದ ಹಣ ಸಂಪಾದನೆ ಇರಬಹುದು ಎಲ್ಲರೂ ಅವನನ್ನು ಮೆಚ್ಚಿ ಮಾತನಾಡುವುದಿರಬಹುದು ಅವನಿಗೆ ಜೀವನದಲ್ಲಿ ಯಾವ ಲೌಕಿಕ ಕ್ರಿಯೆಯಲ್ಲೂ ಸೋಲು ಉಂಟಾಗದೇ ಇರಬಹುದು ಆದರೆ ಅದರಿಂದ ಬಂದ ಅಹಂಕಾರ ಅನ್ನೋದು ಅಥವಾ ಅವಾಗ ಮಾಡಿದ ಪಾಪ ಅನ್ನೋದು ಮತ್ತೆ ಅವನನ್ನು ಕೆಳಗಡೆ ಒಯ್ಯಬಹುದು ಯಾವುದೋ ಪಾಪವನ್ನು ಮಾಡಿದ್ರಿಂದ ಇವನು ಅದಕ್ಕೆ ಕಾರಣ ಆದ್ದರಿಂದ ಮತ್ತೆ ಕೆಳಗಿನ ಯೋನಿಯಲ್ಲಿ ಬೀಳಬಹುದು ಅರಿವಿರೋದಿಲ್ಲ ಮತ್ತೆ ಹೇಗೆ ಮೇಲುಗಡೆ ಬರಬೇಕು ಅನ್ನೋದು ಗೊತ್ತಾಗಲ್ಲ ಇದನ್ನು ಅನಿಷ್ಟ ಪುಣ್ಯ ಅಂತ ಕರೀತಾರೆ ಈ ಅನಿಷ್ಟ ಪುಣ್ಯವನ್ನು ಅವನು ದಾಟಿ ಇಷ್ಟ ಪುಣ್ಯ ಅಂದರೆ ಎಂಥದ್ದು ಯಾವುದನ್ನು ಮಾಡಿದರಿಂದ ಪ್ರಜ್ಞೆ ಅನ್ನೋದು ಬರುತ್ತೋ ಆ ಪ್ರಜ್ಞೆಯಿಂದ ಮುಂದಿನ ದಾರಿ ಸುಗಮ ಮುಂದೆ ಅದನ್ನು ಹೇಳ್ತಾರೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ ಅಂತ ಇನ್ನು ಕೆಲವೊಮ್ಮೆ ಹೋದ ಜನ್ಮಗಳ ಸ್ಮೃತಿಯೆಲ್ಲ ಬರುತ್ತೆ ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವ ದೈಹಿಕಂ ಅಂತ ಹಿಂದಣ ಜನ್ಮಗಳ ಎಲ್ಲ ನೆನಪು ಬಂದ್ಬಿಡತ್ತೆ ಹಿಂದಣ ಜನ್ಮದ ನೆನಪು ಬಂತು ಅಂತಂದರೆ ವೇದಾಂತ ಸಾಕ್ಷಾತ್ಕಾರ ಆಗೋಗುತ್ತಲ್ಲ ಧ್ಯಾನದಲ್ಲಿ ಎತ್ತರಕ್ಕೆ ಇರ್ತಾನೆ ದೇವರನ್ನು ಪಡಿತಾನೆ ಆವಾಗ ನನಗೆ ಈ ಲೌಕಿಕವಾದ ಫಲಗಳು ಯಾವುದು ಬೇಡ ಅಂತ ಅಂದ್ಬಿಡ್ತಾನೆ ಅದನ್ನು ಹೇಳಿದ್ದು ಹೀಗಾಗಿ ಅನಿಷ್ಟ ಪುಣ್ಯ ಅನ್ನೋದು ಪುಣ್ಯದಲ್ಲಿ ಎರಡು ಪುಣ್ಯ ಇರುತ್ತೆ ಆದರೆ ಪಾಪದಲ್ಲಿ ಎರಡು ಪಾಪ ಇಲ್ಲ ಇಷ್ಟ ಪಾಪ ಅನಿಷ್ಟ ಪಾಪ ಅಂತ ಇಲ್ಲ ಪಾಪ ಯಾವತ್ತೂ ಒಂದೇ ರೀತಿ ಪುಣ್ಯ ಎರಡು ರೀತಿ ಆ ಅನಿಷ್ಟ ಪುಣ್ಯವನ್ನು ಹೇಳಿದ್ದು ಅಲ್ಲ ಅಲ್ಲಿ ಇಲ್ವಲ್ಲ ಉಭಯ ಸುಕೃತ ದುಷ್ಕೃತ ಅಲ್ಲಿ ಉಭಯ ಅಂತ ಇದೆ ಎರಡು ತರಹದ ಸುಕೃತ ದುಷ್ಕೃತ ಅಂದರೆ ಎರಡು ಭಿನ್ನ ಭಿನ್ನ ಸಂಸ್ಕೃತದಲ್ಲಿ ದ್ವಿವಚನ ಇದೆ ದ್ವಿವಚನ ಇರೋದರಿಂದ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ನಾವು ಕನ್ನಡದಲ್ಲಿ ಹೇಳುವಾಗ ಇಬ್ಬರು ಹುಡುಗರು ಬಂದರು ಅಂತ ಯಾಕೆ ಹೇಳ್ತೇವೆ ಅಂದರೆ ದ್ವಿವಚನ ಇಲ್ಲ ಮೂವರು ಬಂದರು ಸಂಖ್ಯೆ ಅಲ್ಲಿ ಬಹುವಚನ ಇದೆ ಮೂವರು ಹುಡುಗರು ಬಂದರು ಅಲ್ಲಿ ಸಂಖ್ಯೆಯನ್ನು ಹೇಳುತ್ತೆ ನಾಲ್ಕು ಜನ ಹುಡುಗರು ಬಂದರು ಸಂಖ್ಯೆಯನ್ನು ಹೇಳುತ್ತೆ ಹುಡುಗ ಬಂದ ಒಬ್ಬನೇ ಒಬ್ಬ ಹುಡುಗ ಬಂದ ಅಂತ ಹೇಳಬೇಕಾಗಿಲ್ಲ ಅದು ಭಾಷೆಯ ಸೂಕ್ಷ್ಮ ಒಬ್ಬ ಹುಡುಗ ಬಂದ ಹೇಳ್ಬೇಕಾಗಿಲ್ಲ ಮತ್ತೆ ಹುಡುಗ ಬಂದ ಅಂದರೆ ಸಾಕು ಬಂದೆ ಅಂದರೆ ಸಾಕು ನಾನು ಬಂದೆ ಅಂತಾನೆ ಅರ್ಥ ಆ ರೀತಿ ಎಲ್ಲಿ ದ್ವಿವಚನ ಇದೆಯಲ್ಲ ಅಲ್ಲಿ ಉಭೆ ಅಂತ ಹೇಳಬೇಕಾಗಿಲ್ಲ ಸುಕೃತ ದುಷ್ಕೃತೆ ಅಂದರೆ ಸಾಕು ಪುಣ್ಯ ಪಾಪಗಳನ್ನು ಬಿಡ್ತಾನೆ ಅಂತ ಅದಕ್ಕೆ ಉಭೆ ಅಂದರು ಉಭೆ ಅಂದರೆ ಎರಡು ತರಹ ಏನು ಎರಡು ತರಹ ಏನು ಡಿಫ್ರೆನ್ಸು ಪುಣ್ಯದಲ್ಲಿ ಎರಡು ತರಹ ಇದೆ ಪಾಪದಲ್ಲಿ ಎರಡು ತರಹ ಇಲ್ಲ ಅಂತ ಅದಕ್ಕೆ ಅದ್ವೋಚನ ಅದಕ್ಕೆ ಟೋಟಲಿ ಡಿಫ್ರೆಂಟ್ ಪುಣ್ಯ ಪಾಪಗಳು ಹಾಗೆ ಅದು ಹೇಳ್ತಾ ಇರೋದು ಅದರಿಂದಾಗಿ ಯೋಗಿ ಭವಾರ್ಜುನ ಅಂತಂದ್ರೆ ಉಪಾಯ ಸಿದ್ಧನಾಗು ಉಪಾಯ ಏನು ಕರ್ಮವನ್ನು ದೇವರಿಗೆ ಅರ್ಪಿಸೋದು ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಮಾತುಗಳು ಬಂದದ್ದು ಇದು ಉತ್ತರ ವಿರೋಧಿನ ವೇದ ವಿರೋಧಿ ಏನಲ್ಲ ವೇದವನ್ನು ತಪ್ಪಾಗಿ ಅರ್ಥೈಸ್ಕೊಂಡವರ ವಿರೋಧಿ ವೇದ ಯಾವ ಡೆಪ್ತನ್ನು ಹೇಳತ್ತೆ ಅದನ್ನು ಗಮನಿಸದೆ ವೇದ ಅನ್ನೋದು ಕೇವಲ ನಮ್ಮ ಭೌತಿಕವಾದ ಬದುಕಿನ ಸಮೃದ್ಧಿಗಾಗಿ ಅಂತ ಯಾರು ಹೋಗ್ತಾರೆ ಅವರು ವಿರೋಧಿ ನೋಡಿ ಬುದ್ಧ ಅವನ ಅಶ್ವಘೋಷಣ ಬುದ್ಧ ಚರಿತೆಯನ್ನು ನೀವು ನೋಡಿ ಅದರಲ್ಲಿಯೂ ಅಷ್ಟೇ ಬುದ್ಧ ಕೇಳಿದ ತಪೋವನದಲ್ಲಿ ಸಾಧನೆ ಮಾ ಅವನು ಬುದ್ಧ ಆಗಿರಲಿಲ್ಲ ಇನ್ನು ಸಿದ್ಧಾರ್ಥ ಆಗಿದ್ದ ಸಿದ್ಧಾರ್ಥ ಕೇಳಿದ ಅವನಿಗಿನ್ನೂ ಸತ್ಯರ ಸಾಕ್ಷಾತ್ಕಾರ ಆಗಿರಲಿಲ್ಲ ಅವನು ಹೋಗಿ ಕೇಳಿದ ಅಲ್ಲಯ್ಯ ಯಾಕೆ ಇಷ್ಟು ಶ್ರಮ ಪಡ್ತಾ ಇದ್ದೀರಾ ಕೆಳಗಾಗಿ ತಪಸ್ಸು ಮಾಡೋದು ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಚಳಿಗಾಲದಲ್ಲಿ ಕತ್ತಿನ ತನಕದ ನೀರಿನಲ್ಲಿ ಕುಳಿತು ತಪಸ್ಸು ಮಾಡೋದು ಎಲ್ಲ ಯಾಕೆ ಇಲ್ಲ ಸ್ವರ್ಗಲೋಕದಲ್ಲಿ ಅಪ್ಸರೇರಿಸಿಕ್ತಾರೆ ಅದಕ್ಕೆ ಅದನ್ನ ಇಲ್ಲೇ ಅನುಭವಿಸ್ಬಿಡ್ಬೋದಲ್ಲ ಅಂದ ಅವನು ಬುದ್ಧ ಅದರಿಂದಾಗಿ ಸತ್ಯ ಬೇರೆ ಏನೋ ಇದೆ ಅಂತ ಆಗ ಆ ಎಲ್ಲ ಬ್ರಾಹ್ಮಣರು ಆಯಿತು ಸತ್ಯವನ್ನು ತಿಳ್ಕೊಂಡು ಬಾ ನಾವು ನಿನ್ನನ್ನು ಅನುಸರಿಸ್ತೇವೆ ಅಂತ ಮಾತು ಕೊಟ್ಟರು ಇದು ಭಾರತೀಯ ಪರಂಪರೆ ಆ ಕಾರಣದಿಂದ ಕೃಷ್ಣ ಏನು ಮಾಡಿದ್ದಾನೆ ಬುದ್ಧನೂ ಅದನ್ನೇ ಮಾಡಿದ್ದು ಅಂದರೆ ಅಶ್ವಗೋಚರ ಬುದ್ಧಚರಿತೆಯ ಬುದ್ಧ ನಾನು ಹೇಳ್ತಾ ಇರೋದು ವೇದವನ್ನು ತೀರ ಕೆಳಮಟ್ಟಕ್ಕೆ ಇಳಿಸಿ ನಿಮ್ಮ ಭೌತಿಕವಾದ ಸಮೃದ್ಧಿಗಾಗಿ ಅಂತ ನೋಡ್ಕೊಳ್ಬೇಡಿ ಆತ್ಮಿಕವಾದ ಉನ್ನತಿಗಾಗಿ ಬಳಸಿ ಅನ್ನೋದು ಕೃಷ್ಣನ ಉದ್ದೇಶ ಅಷ್ಟೇ ವಿನಃ ಕೃಷ್ಣ ವೇದ ವಿರೋಧಿ ಅಲ್ಲ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಬಹುದು ವೇದದಲ್ಲಿ ಮೇಲುನೋಟದಲ್ಲಿ ತೋರುವ ಬಯಕೆ ಅದರ ಈಡೇರಿಕೆ ಅದಕ್ಕಾಗಿ ಕಾಯಕ ಅದನ್ನು ಬಿಡುವಂತ ಅಷ್ಟೇ ಹೇಳಿದ್ದವನು ವೇದದ ಏಕೆಂದರೆ ಅವನು ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಹದಿನೈದನೇ ಅಧ್ಯಾಯದಲ್ಲಿ ನಾನು ವೇದಾಂತವನ್ನು ಮಾಡಿದ್ದೇನೆ ವೇದವನ್ನು ತಿಳಿದಿದ್ದೇನೆ ಎಲ್ಲ ವೇದಗಳು ನನ್ನನ್ನೇ ಹೇಳ್ತವೆ ಅಂತ ಹೇಳ್ತಾನೆ ಈ ಎಲ್ಲ ಕಾರಣ ಇರೋದು ವೇದೇಶ್ಚ ಸರ್ವೈರಹಮೇವ ವೇದ್ಯ ಅದರಿಂದಾಗಿ ಕೃಷ್ಣ ಗೀತೆಯನ್ನು ಏನು ಹೇಳಿದ್ದಾನೆ ಅದನ್ನು ಜೀವನ ಇಡೀ ಅರ್ಥ ಮಾಡಿಕೊಳ್ಳೋದಿದೆ ಅದೇ ಹೇಳೋದ್ನಲ್ಲ ಆಗಲೇ ಕನ್ನಡದ ಕಾವ್ಯದಲ್ಲಿ ನಂದಳಿಕೆ ನಾರಣಪ್ಪ ಮುದ್ರಣ ಮನೋರಮೆಯರ ಸಂವಾದವನ್ನು ಹೇಳಿದ್ದಾನೆ ಆ ಸಂವಾದದ ಹಿನ್ನೆಲೆಯಲ್ಲಿ ಅವನೊಂದು ಕಾವ್ಯವನ್ನು ಬರೆದಿದ್ದಾನೆ ರಾಮಾಶ್ವಮೇಧ ಅಂತ ಹಾಗೆ ಕಾವ್ಯವನ್ನು ಓದಬೇಕಾಗಿಲ್ಲ ವೇದಾಂತವನ್ನು ಅದು ವಿಶೇಷತಃ ಮಹಾಭಾರತವನ್ನು ಓದುವಲ್ಲಿ ಈ ತರಹದ ಮುದ್ದಣ ಮನೋರಮೆಯರು ನಾಡಿನ ತುಂಬ ಆಗಲಿ ಅಂತ ಹೇಳಿ ಹಾರೈಸ್ತಾ ಗೀತಾ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ ಗೀತಾಚಾರ್ಯನ ಅಡಿಗಳಿಗೆ ಇಬ್ಬರೂ ನಮಸ್ಕಾರ ಮಾಡ್ತಾ ಈ ಸಂವಾದವನ್ನು ದೇವರ ಅಡಿಗಳಲ್ಲಿ ಗುರುಗಳ ಅಡಿಗಳಲ್ಲಿ ಅರ್ಪಿಸ್ತಾ ಇದ್ದೇವೆ ಕೃಷ್ಣಾರ್ಪಣಮಸ್ತು